ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಒಂದು ಹನ್ನೆರಡು ಎಂಬತ್ತೊಂಬತ್ತು ಸ್ವಮಾನದಿಂದಲೇ ಸನ್ಮಾನದ ಪ್ರಾಪ್ತಿ ತಂದೆ ಹೇಳ್ತಾರೆ ಇಂದು ಬಾಬ್ದಾದ ನಾಲ್ಕು ಕಡೆಯ ಸ್ವಮಾನದಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಸ್ವಮಾನಧಾರಿ ಮಕ್ಕಳಿಗೆ ಇಡೀ ದಿನ ಸನ್ಮಾನವಾಗುತ್ತದೆ ಒಂದು ಜನ್ಮ ಸ್ವಮಾನಧಾರಿಗಳು ಇಡೀ ಕಲ್ಪ ಸನ್ಮಾನಧಾರಿಗಳಾಗುತ್ತೀರ ತಮ್ಮ ರಾಜ್ಯದಲ್ಲಿಯೂ ರಾಜ್ಯ ಅಧಿಕಾರಿಗಳಾಗಿರುವ ಕಾರಣದಿಂದ ಪ್ರಜೆಗಳ ಮೂಲಕ ಸನ್ಮಾನ ಪ್ರಾಪ್ತವಾಗುತ್ತದೆ ಮತ್ತು ಅರ್ಧ ಕಲ್ಪ ಭಕ್ತರ ಮೂಲಕ ಸನ್ಮಾನ ಸಿಗುತ್ತದೆ ಈಗ ತಮ್ಮ ಅಂತಿಮ ಜನ್ಮದಲ್ಲಿ ಭಕ್ತರ ಮೂಲಕ ದೇವಾತ್ಮ ಅಥವಾ ಶಕ್ತಿ ಸ್ವರೂಪದ ಸನ್ಮಾನ ನೋಡುತ್ತಿದ್ದೀರಾ ಮತ್ತು ಕೇಳುತ್ತಿದ್ದೀರಾ ಎಷ್ಟು ಪ್ರೀತಿಯಿಂದ ಈಗಲೂ ಸಹ ಗೌರವ ಕೊಡುತ್ತಾರೆ ಇಷ್ಟು ಶ್ರೇಷ್ಠ ಭಾಗ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡಿರಿ ಮುಖ್ಯವಾಗಿ ಕೇವಲ ಒಂದು ಮಾತಿನ ತ್ಯಾಗದ ಕಾರಣದಿಂದಾಗಿ ಈ ಭಾಗ್ಯವಿದೆ ಯಾವುದರ ತ್ಯಾಗ ಮಾಡಿದ್ದೀರಾ ದೇಹ ಅಭಿಮಾನವನ್ನು ತ್ಯಾಗ ಮಾಡಿದ್ದೀರ ಏಕೆಂದರೆ ದೇಹಾಭಿಮಾನದ ತ್ಯಾಗವಿಲ್ಲವೆಂದರೆ ಸ್ವಮಾನದಲ್ಲಿ ಸ್ಥಿತರಾಗಲು ಸಾಧ್ಯವಿಲ್ಲ ಈ ತ್ಯಾಗಕ್ಕೆ ಪ್ರತಿಫಲವಾಗಿ ಭಾಗ್ಯವಿದಾತ ಭಗವಂತ ಈ ಭಾಗ್ಯದ ವರದಾನವನ್ನು ನೀಡಿದ್ದಾರೆ ಎರಡನೆಯ ಮಾತೆಂದರೆ ಸ್ವಯಂ ತಂದೆ ತಾವು ಮಕ್ಕಳಿಗೆ ಸ್ವಮಾನವನ್ನು ಕೊಟ್ಟಿದ್ದಾರೆ ತಂದೆ ಮಕ್ಕಳನ್ನು ಕಾಲುಗಳ ದಾಸ ದಾಸಿ ಆಗುವುದರಿಂದ ಬಿಡಿಸಿ ತನ್ನ ತಲೆಯ ಕಿರೀಟವನ್ನಾಗಿ ಮಾಡಿಕೊಂಡರು ಎಷ್ಟು ದೊಡ್ಡ ಸ್ವಮಾನ ಕೊಟ್ಟರು ಇಂತಹ ಸ್ವಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಕ್ಕಳ ಪ್ರತಿಯಾಗಿ ತಂದೆಯೂ ಸಹ ಸನ್ಮಾನ ಇಡುತ್ತಾರೆ ತಂದೆ ಮಕ್ಕಳನ್ನು ಸದಾ ತನಗಿಂತಲೂ ಮುಂದೆ ಇಡುತ್ತಾರೆ ಸದಾ ಮಕ್ಕಳ ಗುಣ ಗುಣಗಾನ ಮಾಡುತ್ತಾರೆ ಪ್ರತಿದಿನ ಬಹಳ ಪ್ರೀತಿಯಿಂದ ನೆನಪು ಪ್ರೀತಿಯನ್ನ ಕೊಡಲು ಪರಮಧಾಮದಿಂದ ಸಾಕಾರ ವತನಕ್ಕೆ ಬರುತ್ತಾರೆ ಅಲ್ಲಿಂದಲೇ ಕಳುಹಿಸುವುದಿಲ್ಲ ಆದರೆ ಇಲ್ಲಿ ಬಂದು ಕೊಡುತ್ತಾರೆ ನಿತ್ಯವೂ ನೆನಪು ಪ್ರೀತಿ ಸಿಗುತ್ತದೆ ಅಲ್ವಾ ಇಷ್ಟು ಶ್ರೇಷ್ಠ ಸನ್ಮಾನವನ್ನ ಮತ್ತಾರೂ ಸಹ ಕೊಡಲು ಸಾಧ್ಯವಿಲ್ಲ ಸ್ವಯಂ ತಂದೆಯೇ ಸನ್ಮಾನ ನೀಡಿದ್ದಾರೆ ಆದ್ದರಿಂದ ಅವಿನಾಶಿ ಸನ್ಮಾನಕ್ಕೆ ಅಧಿಕಾರಿಗಳಾಗಿದ್ದೀರಾ ಇಂತಹ ಶ್ರೇಷ್ಠತೆಯ ಅನುಭವ ಮಾಡುತ್ತೀರಾ ಸ್ವಮಾನ ಮತ್ತು ಸನ್ಮಾನ ಎರಡಕ್ಕೂ ಪರಸ್ಪರದಲ್ಲಿ ಸಂಬಂಧವಿದೆ ಸ್ವಮಾನದಾರಿಗಳು ತಮಗೆ ಪ್ರಾಪ್ತವಾಗಿರುವ ಸ್ವಮಾನದಲ್ಲಿರುತ್ತ ಸ್ವಮಾನದ ಸನ್ಮಾನದಲ್ಲಿ ಇರುತ್ತಾರೆ ಅನ್ಯರನ್ನು ಸಹ ಸ್ವಮಾನದಿಂದ ಅಂದರೆ ಗೌರವದಿಂದ ನೋಡುತ್ತಾರೆ ಮಾತನಾಡುತ್ತಾರೆ ಸಂಪರ್ಕದಲ್ಲಿ ಬರುತ್ತಾರೆ ಸ್ವ ಸನ್ಮಾನದ ಅರ್ಥವೇ ಆಗಿದೆ ಸ್ವಯಂಗೆ ಗೌರವ ಕೊಡುವುದು ಹೇಗೆ ತಂದೆ ವಿಶ್ವದ ಸರ್ವ ಆತ್ಮರ ಮೂಲಕ ಸನ್ಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರಾಗಿದ್ದಾರೆ ಪ್ರತಿಯೊಬ್ಬರೂ ಸನ್ಮಾನ ಕೊಡುತ್ತಾರೆ ಆದರೆ ಎಷ್ಟು ತಂದೆಗೆ ಸನ್ಮಾನ ಸಿಗುವುದೋ ಅಷ್ಟೇ ಎಲ್ಲ ಮಕ್ಕಳಿಗೂ ಸನ್ಮಾನ ಕೊಡುತ್ತಾರೆ ಅವರು ಕೊಡುವುದಿಲ್ಲವೆಂದರೆ ದೇವತೆಗಳಾಗುವುದಿಲ್ಲ ಅನೇಕ ಜನ್ಮಗಳು ದೇವತೆಗಳಾಗುತ್ತೀರಾ ಮತ್ತು ಅನೇಕ ಜನ್ಮಗಳು ದೇವತಾ ಸ್ವರೂಪದ ಪೂಜೆ ನಡೆಯುತ್ತದೆ ಒಂದು ಜನ್ಮ ಬ್ರಾಹ್ಮಣರಾಗುತ್ತೀರಾ ಆದರೆ ಅನೇಕ ಜನ್ಮಗಳು ದೇವತಾ ರೂಪದಲ್ಲಿ ರಾಜ್ಯ ಮಾಡುತ್ತೀರಾ ಮತ್ತು ಪೂಜ್ಯರಾಗುತ್ತೀರಾ ದೇವತೆ ಅಂದರೆ ಅರ್ಥ ಕೊಡುವವರು ಒಂದು ವೇಳೆ ಈ ಜನ್ಮದಲ್ಲಿ ಈ ಸನ್ಮಾನ ಕೊಡಲಿಲ್ಲವೆಂದರೆ ಹೇಗೆ ದೇವತೆಗಳಾಗುತ್ತೀರಾ ಅನೇಕ ಜನ್ಮಗಳಲ್ಲಿ ಸನ್ಮಾನ ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಫಾಲೋ ಫಾದರ್ ಸಾಕಾರ ಸ್ವರೂಪದಲ್ಲಿ ಬ್ರಹ್ಮ ತಂದೆಯನ್ನು ನೋಡಿದ್ದೀರ ಸದಾ ಸ್ವಯಂವನ್ನು ವಿಶ್ವ ಸೇವಾದಾರಿ ಎಂದು ಕರೆಸಿಕೊಂಡರು ಮಕ್ಕಳ ಸೇವಕ ಎಂದು ಕರೆಸಿಕೊಂಡರು ಮತ್ತು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು ಸದಾ ಮಾಲೀಕರಿಗೆ ವಂದನೆ ಮಾಡಿದರು ಸದಾ ಚಿಕ್ಕ ಮಕ್ಕಳಿಗೂ ಸಹ ಗೌರವ ಸ್ನೇಹ ಕೊಟ್ಟರು ಭವಿಷ್ಯದಲ್ಲಿ ಆಗಲಿರುವ ವಿಶ್ವ ಕಲ್ಯಾಣಕಾರಿಗಳೆಂಬ ರೂಪದಿಂದ ನೋಡುತ್ತಿದ್ದರು ಕುಮಾರ ಕುಮಾರಿಯರನ್ನು ಯುವ ಸ್ಥಿತಿಯಲ್ಲಿ ಇರುವವರನ್ನು ಸದಾ ವಿಶ್ವದ ಪ್ರಸಿದ್ಧ ಮಹಾನ್ ಆತ್ಮರಿಗೆ ಚಾಲೆಂಜ್ ಮಾಡುವವರು ಅಸಂಭವವನ್ನು ಸಂಭವ ಮಾಡುವವರು ಮಹಾತ್ಮರ ತಲೆಯನ್ನ ಬಾಗಿಸುವವರು ಎಂಬ ಪವಿತ್ರ ಆತ್ಮರ ಸನ್ಮಾನದಿಂದ ನೋಡುತ್ತಿದ್ದರು ಸದಾ ತಮಗಿಂತಲೂ ಕಮಾಲ್ ಮಾಡುವ ಮಹಾನ್ ಆತ್ಮರೆಂದು ತಿಳಿದು ಸನ್ಮಾನ ನೀಡಿದ್ದಾರೆ ಅಲ್ವಾ ಹಾಗೆಯೇ ವೃದ್ಧರನ್ನೂ ಸಹ ಸದಾ ಅನುಭವಿ ಆತ್ಮರು ಜೊತೆಗಾರರ ಸನ್ಮಾನದಿಂದ ನೋಡಿದರೆ ಬಂಧನದಲ್ಲಿ ಇರುವವರನ್ನ ನಿರಂತರ ನೆನಪಿನಲ್ಲಿ ನಂಬರ್ ಒನ್ ಆಗುವ ಸನ್ಮಾನದಿಂದ ನೋಡಿದರು ಆದ್ದರಿಂದ ನಂಬರ್ ಒನ್ ಅವಿನಾಶಿ ಸನ್ಮಾನಕ್ಕೆ ಅಧಿಕಾರಿಯಾದರು ರಾಜ್ಯ ಸನ್ಮಾನದಲ್ಲಿಯೂ ನಂಬರ್ ಒನ್ ವಿಶ್ವ ಮಹಾರಾಜನ್ ಮತ್ತು ಪೂಜ್ಯ ಸ್ವರೂಪದಲ್ಲಿಯೂ ತಂದೆಯ ಪೂಜೆಯ ನಂತರ ಮೊದಲ ಪೂಜೆ ಲಕ್ಷ್ಮೀನಾರಾಯಣರಿಗೆ ನಡೆಯುತ್ತದೆ ಅಂದಾಗ ರಾಜ್ಯ ಸನ್ಮಾನ ಪೂಜ್ಯ ಸನ್ಮಾನ ಎರಡರಲ್ಲಿಯೂ ನಂಬರ್ ಒನ್ ಆದರು ಏಕೆಂದರೆ ಸರ್ವರಿಗೂ ಗೌರವ ನೀಡಿದರು ಸನ್ಮಾನ ನೀಡಿದರು ಸನ್ಮಾನ ಕೊಟ್ಟರೆ ನಾವು ಕೊಡುವೆವು ಎಂದು ಯೋಚಿಸಲಿಲ್ಲ ಸನ್ಮಾನ ಕೊಡುವವರು ನಿಂದಕರನ್ನು ಸಹ ತಮ್ಮ ಮಿತ್ರರೆಂದು ತಿಳಿಯುತ್ತಾರೆ ಕೇವಲ ಸನ್ಮಾನ ಕೊಡುವವರನ್ನ ತನ್ನವರೆಂದು ತಿಳಿದುಕೊಳ್ಳುವುದಿಲ್ಲ ನಿಂದನೆ ಮಾಡುವವರನ್ನು ಕೂಡ ತನ್ನವರೆಂದು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಇಡೀ ಪ್ರಪಂಚವೇ ತನ್ನ ಪರಿವಾರವಾಗಿದೆ ಸರ್ವ ಆತ್ಮರಿಗೆ ಬುನಾದಿ ತಾವು ಬ್ರಾಹ್ಮಣರಾಗಿದ್ದೀರಾ ಎಲ್ಲ ಶಾಖೆಗಳು ಅಂದರೆ ಅರ್ಥ ಭಿನ್ನ ಭಿನ್ನ ಧರ್ಮದ ಆತ್ಮರೂ ಸಹ ಮೂಲ ಬೇರಿನಿಂದಲೇ ಬಂದಿದ್ದಾರೆ ಅಂದಾಗ ಎಲ್ಲರೂ ತಮ್ಮವರೇ ಆದರೂ ಅಲ್ವಾ ಇಂತಹ ಸ್ವಮಾನದಾರಿಗಳು ಸದಾ ತಮ್ಮನ್ನು ಮಾಸ್ಟರ್ ರಚಯಿತ ಎಂದು ತಿಳಿದು ಸರ್ವರ ಪ್ರತಿ ಸನ್ಮಾನ ದಾತರಾಗುತ್ತಾರೆ ಸದಾ ತಮ್ಮನ್ನು ಆದಿದೇವ ಬ್ರಹ್ಮರವರ ಆದಿರತ್ನಗಳೇ ಆದಿ ಪಾತ್ರಧಾರಿ ಆತ್ಮರೆಂದು ತಿಳಿದುಕೊಳ್ಳುತ್ತೀರೋ ಇಷ್ಟೊಂದು ನಶೆ ಇದೆಯಾ ಎಲ್ಲರೂ ಕೇಳಿದೀರಾ ಅಲ್ವಾ ಕೇಳಿಸ್ಕೊಂಡಿದ್ದೀರಾ ಮಕ್ಕಳಿಗೇನು ಸನ್ಮಾನವಿದೆ ವೃದ್ಧರಿಗೆ ಸನ್ಮಾನವೇನಾಗಿದೆ ಯುವಕರಿಗೇನಾಗಿದೆ ಆದಿ ಬ್ರಹ್ಮ ನಮ್ಮನ್ನ ಇಷ್ಟು ಸನ್ಮಾನದಿಂದ ನೋಡಿದರು ಎಷ್ಟೊಂದು ನಶೆ ಇರಬೇಕು ಸದಾ ಇದನ್ನ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಆದಿ ಆತ್ಮ ಯಾವ ಶ್ರೇಷ್ಠ ದೃಷ್ಟಿಯಿಂದ ನೋಡಿದರು ಅದೇ ರೀತಿ ಶ್ರೇಷ್ಠ ಸ್ಥಿತಿಯ ಸೃಷ್ಟಿಯಲ್ಲಿ ಇರುತ್ತೇವೆ ಈ ರೀತಿ ತಮ್ಮ ಜೊತೆ ತಾವೇ ಪ್ರತಿಜ್ಞೆ ಮಾಡಿರಿ ಪ್ರತಿಜ್ಞೆಯಂತೂ ಮಾಡುತ್ತೀರಾ ಅಲ್ವಾ ಮಾತಿನಿಂದಲೂ ಪ್ರತಿಜ್ಞೆ ಮಾಡುತ್ತೀರಾ ಮನಸ್ಸಿನಿಂದಲೂ ಪ್ರತಿಜ್ಞೆ ಮಾಡುತ್ತೀರಾ ಮತ್ತೆ ಬರೋದು ಮಾಡುತ್ತೀರಾ ಆದರೂ ಸಹ ಮರೆತು ಹೋಗುತ್ತೀರಾ ಆದ್ದರಿಂದ ಪ್ರತಿಜ್ಞೆಯ ಲಾಭ ಸಿಗುವುದಿಲ್ಲ ಬಾಬಾ ಹೇಳ್ತಾರೆ ನೆನಪಿದ್ದರೂ ಸಹ ಲಾಭ ಪಡ್ಕೊಳ್ತೀರಾ ಎಲ್ಲರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಎಷ್ಟು ದೊಡ್ಡ ಪ್ರತಿಜ್ಞೆ ಮಾಡಿದ್ದೇವೆ ಮತ್ತು ಎಷ್ಟು ದೊ ಎಷ್ಟು ಸಲ ನಿಭಾಯಿಸಿದ್ದೇವೆ ನಿಭಾಯಿಸ್ಲಿಕ್ಕೂ ಬರುತ್ತೆ ಅಲ್ವಾ ಅಥವಾ ಕೇವಲ ಪ್ರತಿಜ್ಞೆ ಮಾಡಲಿಕ್ಕೆ ಬರುತ್ತಾ ಅಥವಾ ಬದಲಾಗ್ತಾ ಇರ್ತೀರಾ ಕೆಲವು ಸಲ ಪ್ರತಿಜ್ಞೆ ಮಾಡುವಂತಹವರು ಕೆಲವು ಸಲ ನಿಭಾಯಿಸುವವರಾಗಿದ್ದೀರಾ ಬಾಬಾ ಪ್ರಶ್ನೆ ಕೇಳುತ್ತಾ ಇದ್ದಾರೆ ಟೀಚರ್ಸ್ ಏನು ತಿಳ್ಕೊಂಡಿದ್ದೀರಾ ನಿಭಾಯಿಸುವವರ ಪಟ್ಟಿಯಲ್ಲಿ ಇದ್ದೀರಾ ಅಲ್ವಾ ಟೀಚರ್ಸನ್ನು ಬಾಬಾ ಸದಾ ಸಹ ಶಿಕ್ಷಕರು ಅಂತ ಹೇಳುತ್ತಾರೆ ಅಂದಾಗ ಜೊತೆಗಾರರ ವಿಶೇಷತೆ ಏನಿರುತ್ತೆ ಜೊತೆಗಾರರು ಸಮಾನವಾಗಿರುತ್ತಾರೆ ತಂದೆ ಎಂದಾದರೂ ಬದಲಾಗ್ತಾರೆಯಾ ಟೀಚರ್ಸು ಸಹ ಪ್ರತಿಜ್ಞೆ ಮತ್ತು ಅದರ ಲಾಭ ಎರಡರ ಬ್ಯಾಲೆನ್ಸ್ ಇಟ್ಕೊಳ್ಳುವಂತಹವರಾಗಿದ್ದೀರಾ ಪ್ರತಿಜ್ಞೆ ಜಾಸ್ತಿ ಲಾಭ ಕಡಿಮೆ ಇದು ಬ್ಯಾಲೆನ್ಸ್ ಅಲ್ಲ ಯಾರು ಎರಡನ್ನ ಬ್ಯಾಲೆನ್ಸ್ ಇಟ್ಕೊಳ್ತಾರೆ ಅವರಿಗೆ ವರದಾತ ತಂದೆಯ ಮೂಲಕ ಈ ವರದಾನ ಅಥವಾ ಬ್ಲೆಸ್ಸಿಂಗ್ ಸಿಗತ್ತೆ ಅವರು ಸದಾ ದೃಢ ಸಂಕಲ್ಪದಿಂದ ಕರ್ಮದಲ್ಲಿ ಸಫಲತಾ ಮೂರ್ತಿಗಳಾಗುತ್ತಾರೆ ಸಹ ಶಿಕ್ಷಕರದು ಇದೇ ವಿಶೇಷ ಕರ್ಮವಾಗಿದೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿರಬೇಕು ಸಂಕಲ್ಪ ಶ್ರೇಷ್ಠ ಮತ್ತು ಕರ್ಮ ಸಾಧಾರಣವಾದರೆ ಇದಕ್ಕೆ ಸಮಾನತೆ ಎಂದು ಹೇಳುವುದಿಲ್ಲ ಆದ್ದರಿಂದ ಸದಾ ಟೀಚರ್ಸು ತಮ್ಮನ್ನ ತಾವು ಸಹ ಶಿಕ್ಷಕರು ಅಥವಾ ತಂದೆಯ ಸಮಾನ ಶಿಕ್ಷಕರು ಎಂದು ತಿಳಿದು ಈ ಸ್ಮೃತಿಯಲ್ಲಿ ಸಮರ್ಥರಾಗಿ ನಡೆಯಿರಿ ಬಾಬ್ ದಾದಾರವರಿಗೆ ಟೀಚರ್ಸಿನ ಧೈರ್ಯವನ್ನು ನೋಡಿ ಖುಷಿಯಾಗತ್ತೆ ಧೈರ್ಯ ಇಟ್ಟು ಸೇವೆಗೆ ನಿಮಿತ್ತರಾಗಿದ್ದೀರಾ ಅಲ್ವಾ ಆದರೆ ಈಗ ಸದಾ ಈ ಸ್ಲೋಗನ್ ನೆನಪಿಟ್ಟುಕೊಳ್ಳಿ ಧೈರ್ಯಶಾಲಿ ಶಿಕ್ಷಕಿಯರು ತಂದೆಯ ಸಮಾನ ಇದನ್ನು ಎಂದಿಗೂ ಮರೆಯಬೇಡಿ ಆಗ ಸ್ವತಃವಾಗಿ ಸಮಾನರಾಗುವ ಲಕ್ಷ ಬಾಬ್ದಾದ ತಮ್ಮ ಸನ್ಮುಖದಲ್ಲಿರುವರು ಅಂದರೆ ಅರ್ಥ ಜೊತೆಯರು ಇರುತ್ತಾರೆ ಒಳ್ಳೆಯದು ನಾಲ್ಕು ಕಡೆಯ ಸ್ವಮಾನ ದಾರಿಸು ಸನ್ಮಾನಧಾರಿ ಮಕ್ಕಳಿಗೆ ಬಾಬ್ದಾದ ನಯನಗಳ ಸನ್ಮುಖದಲ್ಲಿ ನೋಡುತ್ತಾ ಸನ್ಮಾನದ ದೃಷ್ಟಿಯಿಂದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಸದಾರ್ ಅಜ್ಜ ಸನ್ಮಾನ ಮತ್ತು ಪೂಜ್ಯ ಸನ್ಮಾನದ ಸಮಾನ ಜೊತೆಗಾರ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಬಿಹಾರ್ ಗ್ರೂಪ್ ಜೊತೆಯಲ್ಲಿ ಮಾತನಾಡ್ತಾ ತಂದೆ ತಿಳಿಸ್ಕೊಡುತ್ತಾರೆ ಎಲ್ಲರೂ ತಮ್ಮನ್ನು ತಾವು ಸ್ವರಾಜ್ಯ ಅಧಿಕಾರಿಗಳೆಂದು ತಿಳಿದುಕೊಳ್ಳುತ್ತೀರಾ ಸ್ವಯಂನ ರಾಜ್ಯ ಸಿಕ್ಕಿದೆಯಾ ಅಥವಾ ಇನ್ನು ಸಿಗಬೇಕಾಗಿದೆಯಾ ಸ್ವರಾಜ್ಯದ ಪರಿಭಾಷೆಯಾಗಿದೆ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಲು ಸಾಧ್ಯವಾಗಬೇಕು ಕರ್ಮೇಂದ್ರಿಯ ಜೀತರು ಅಂದರೆ ಅರ್ಥ ಸ್ವರಾಜ್ಯ ಅಧಿಕಾರಿಗಳು ಎಂದು ಇಂತಹ ಸ್ವರಾಜ್ಯ ಅಧಿಕಾರಿ ಆಗಿರುವಿರಾ ಅಥವಾ ಕೆಲವೊಮ್ಮೆ ತಮ್ಮನ್ನೇ ಕರ್ಮೇಂದ್ರಿಯಗಳು ನಡೆಸುತ್ತದೆಯಾ ಕೆಲವೊಮ್ಮೆ ತಮ್ಮನ್ನ ಮನಸ್ಸು ನಡೆಸುತ್ತದೆಯಾ ಅಥವಾ ತಾವು ಮನಸ್ಸನ್ನು ನಡೆಸುವಿರಾ ಕೆಲವು ಸಲ ಮನಸ್ಸು ವ್ಯರ್ಥ ಸಂಕಲ್ಪಗಳನ್ನು ಮಾಡುತ್ತದೆಯಾ ಅಥವಾ ಇಲ್ಲವಾ ಒಂದು ವೇಳೆ ಕೆಲವು ಸಲ ಮಾಡುತ್ತದೆ ಎಂದರೆ ಆ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿ ಎಂದು ಹೇಳುವುದೇ ಸ್ವರಾಜ್ಯ ಬಹಳ ದೊಡ್ಡ ಶಕ್ತಿಯಾಗಿದೆ ರಾಜ್ಯ ಶಕ್ತಿಯನ್ನ ಬಲೆ ಯಾರಾದರೂ ನಿರ್ವಹಣೆ ಮಾಡಬಹುದು ಹೇಗೆ ನಡೆಸಬೇಕೆಂದು ತಿಳಿಯುವರು ಹಾಗೆಯೇ ನಡೆಸಬಹುದು ಮನಸ್ಸು ಬುದ್ಧಿ ಸಂಸ್ಕಾರವಂತೂ ಆತ್ಮನ ಸೂಕ್ಷ್ಮ ಶಕ್ತಿಗಳಾಗಿವೆ ಆತ್ಮ ಈ ಮೂರಕ್ಕೂ ಮಾಲೀಕ ಆಗಿದೆ ಒಂದು ವೇಳೆ ಕೆಲವೊಮ್ಮೆ ಸಂಸ್ಕಾರ ತನ್ನ ಕಡೆ ಸೆಳೆಯುತ್ತದೆ ಎಂದರೆ ಮಾಲೀಕ ಎಂದು ಹೇಳಲಾಗುವುದೇ ಹಾಗಾದರೆ ಸ್ವರಾಜ್ಯ ಶಕ್ತಿ ಅಂದರೆ ಅರ್ಥ ಕರ್ಮೇಂದ್ರಿಯ ಚೀತರು ಯಾರು ಈ ರೀತಿ ಕರ್ಮೇಂದ್ರಿಯ ಚೀತರಾಗಿರುತ್ತಾರೆಯೋ ಅವರೇ ವಿಶ್ವದ ಮಾಲೀಕತ್ವದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ರಾಜ್ಯ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದು ಸ್ವರಾಜ್ಯ ಅಧಿಕಾರಿಯೇ ವಿಶ್ವರಾಜ್ಯ ಅಧಿಕಾರಿ ಆಗುತ್ತಾರೆ ಅಂದಮೇಲೆ ತಾವು ಬ್ರಾಹ್ಮಣ ಆತ್ಮರ ಸ್ಲೋಗನ್ ಇದೇ ಆಗಿದೆ ಸ್ವರಾಜ್ಯ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ ಸ್ವರಾಜ್ಯ ಅಧಿಕಾರಿಯ ಸ್ಥಿತಿ ಸದಾ ಮಾಸ್ಟರ್ ಸರ್ವಶಕ್ತಿವಂತ ಆಗಿರುವುದು ಯಾವುದೇ ಶಕ್ತಿಯ ಕೊರತೆ ಆಗುವುದಿಲ್ಲ ಸ್ವರಾಜ್ಯ ಅಧಿಕಾರಿ ಸದಾ ಧರ್ಮ ಅಂದರೆ ಅರ್ಥ ಧಾರಣಾ ಮೂರ್ತಿಯೂ ಆಗಿರುತ್ತಾರೆ ಮತ್ತು ರಾಜ್ಯ ಅಂದರೆ ಅರ್ಥ ಶಕ್ತಿಶಾಲಿಯೂ ಆಗಿರುತ್ತಾರೆ ಈಗ ರಾಜ್ಯದಲ್ಲಿ ಯಾವುದಾದರೊಂದು ಏರುಪೇರುಗಳಿವೆ ಏಕೆ ಏಕೆಂದರೆ ಧರ್ಮದ ಶಕ್ತಿ ಬೇರೆಯಾಗಿದೆ ಮತ್ತು ಸ್ವರಾಜ್ಯದ ಶಕ್ತಿ ಬೇರೆಯಾಗಿದೆ ಆದ್ದರಿಂದ ಅಂಗವಿಕಲವಾಗಿದೆ ಅಲ್ವಾ ಒಂದು ಶಕ್ತಿ ಇದೆ ಆದ್ದರಿಂದ ಏರುಪೇರುಗಳಾಗಿವೆ ಅಂದರೆ ಒಂದಿದ್ರೆ ಒಂದಿಲ್ಲ ಹಾಗೆ ಇದೇ ರೀತಿ ತಮ್ಮಲ್ಲಿಯೂ ಸಹ ಒಂದು ವೇಳೆ ಧರ್ಮ ಮತ್ತು ರಾಜ್ಯದ ಎರಡೂ ಶಕ್ತಿಗಳು ಇಲ್ಲದಿದ್ದರೆ ವಿಘ್ನಗಳು ಬರುತ್ತವೆ ಏರುಪೇರುಗಳಲ್ಲಿ ತರುತ್ತದೆ ಯುದ್ಧ ಮಾಡಬೇಕಾಗುವುದು ಎರಡೂ ಶಕ್ತಿಗಳು ಇದ್ದರೆ ಸದಾ ಕಾಲ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತೀರಾ ತಮ್ಮ ಬಳಿ ಯಾವುದೇ ವಿಘ್ನಗಳು ಬರಲು ಸಾಧ್ಯವಿಲ್ಲ ಅಂದ ಮೇಲೆ ಈ ರೀತಿಯಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ಶರೀರದ ಕಡೆ ಸಂಬಂಧದ ಕಡೆ ಚಿಂತೆ ಬರುತ್ತದೆಯಾ ಪಾಂಡವರಲ್ಲಿ ಸಂಪಾದನೆ ಮಾಡುವಂತಹ ಚಿಂತೆ ಇರುತ್ತೆ ಪರಿವಾರವನ್ನು ನಡೆಸಬೇಕೆಂಬ ಚಿಂತೆ ಇರುತ್ತದೆಯೇ ಅಥವಾ ನಿಶ್ಚಿಂತವಾಗಿ ಇರ್ತೀರಾ ನಡೆಸುವವರು ನಡೆಸುತ್ತಿದ್ದಾರೆ ಮಾಡಿಸುವವರು ಮಾಡಿಸುತ್ತಿದ್ದಾರೆ ಈ ರೀತಿಯಾಗಿ ನಿಮಿತ್ತವಾಗಿದ್ದು ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಗಳಾಗುವರು ನಾನು ಮಾಡುತ್ತಿದ್ದೇನೆ ಇಂತಹ ಪರಿವೆಯಲ್ಲಿ ಬರುತ್ತೀರೆಂದರೆ ನಿಶ್ಚಿಂತವಾಗಿರಲು ಸಾಧ್ಯವಿಲ್ಲ ಆದರೆ ತಂದೆಯ ಮೂಲಕ ನಿಮಿತ್ತವಾಗಿ ಇರುವೆನು ಎಂಬ ಸ್ಮೃತಿಯಲ್ಲಿದ್ದರೆ ನಿಶ್ಚಿಂತತೆ ಅಥವಾ ನಿಶ್ಚಿಂತ ಜೀವನದ ಅನುಭವ ಮಾಡುತ್ತೀರಾ ಯಾವುದೇ ಚಿಂತೆ ಇರುವುದಿಲ್ಲ ನಾಳೆ ಏನಾಗುವುದೋ ಎಂಬ ಚಿಂತೆಯೂ ಇರುವುದಿಲ್ಲ ಕೆಲವೊಮ್ಮೆ ಇಂತಹ ಚಿಂತೆಯೂ ಬರುತ್ತದೆಯಾ ನಾಳೆ ಏನಾಗುತ್ತೋ ಹೇಗಾಗುತ್ತೋ ಎಂದು ಗೊತ್ತಿಲ್ಲ ವಿನಾಶ ಯಾವಾಗುವುದು ಏನಾಗುವುದು ಮಕ್ಕಳ ಭವಿಷ್ಯ ಏನಾಗುವುದು ಮೊಮ್ಮಕ್ಕಳದೇನಾಗುವುದು ಎಂಬ ಚಿಂತೆ ಇರುತ್ತದೆಯಾ ನಿಶ್ಚಿಂತ ಚಕ್ರವರ್ತಿಗಳಲ್ಲಿ ಸದಾ ಇದೇ ನಿಶ್ಚಯವಿರುತ್ತದೆ ಏನಾಗಿದೆ ಅದು ಒಳ್ಳೆಯದೇ ಆಗಿದೆ ಏನಾಗುತ್ತಿದೆ ಅದು ಒಳ್ಳೆಯದೇ ಆಗುತ್ತಿದೆ ಮುಂದೆ ಏನಾಗುವುದು ಮತ್ತಷ್ಟು ಒಳ್ಳೆಯದೇ ಆಗುವುದಿದೆ ಏಕೆಂದರೆ ಮಾಡಿಸುವಂತಹವರು ಸರ್ವಶಕ್ತಿವಂತ ಆಗಿದ್ದಾರೆ ಇಂತಹವರಿಗೆ ನಿಶ್ಚಯ ಬುದ್ಧಿ ವಿಜಯಿಗಳೆಂದು ಹೇಳಲಾಗುವುದು ಈ ರೀತಿ ಆಗಿದ್ದೀರಾ ಅಥವಾ ಚಿಂತೆ ಮಾಡುತ್ತಾ ಇರುತ್ತೀರಾ ಆಗಲೇಬೇಕಾಗಿದೆ ಅಲ್ವಾ ಇಷ್ಟು ಶ್ರೇಷ್ಠ ರಾಜ್ಯವೇ ಸಿಕ್ಕಿದೆ ಅಂದಾಗ ಚಿಂತಿಸುವ ಮಾತೇನಿದೆ ಯಾರಾದರೂ ತಮ್ಮ ಅಧಿಕಾರವನ್ನು ಬಿಡುವರೆ ಗುಡಿಸಿಲಿನಲ್ಲಿಯೇ ಇರಬಹುದು ಆ ಸ್ವಲ್ಪ ಆಸ್ತಿಯನ್ನು ಸಹ ಬಿಡುವುದಿಲ್ಲ ಇದಂತೂ ಎಷ್ಟು ಶ್ರೇಷ್ಠ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಇದು ನನ್ನ ಅಧಿಕಾರವಾಗಿದೆ ಎಂಬ ಸ್ಮೃತಿಯಿಂದ ಸದಾ ಅಧಿಕಾರಿಯಾಗಿದ್ದು ಹಾರುತ್ತೀರಿ ಈ ವರದಾನವನ್ನು ಸದಾ ನೆನಪಿಟ್ಟುಕೊಳ್ಳಿ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಪರಿಶ್ರಮ ಪಡುವವರಲ್ಲ ಅಧಿಕಾರಿಗಳಾಗಿದ್ದೇವೆ ಒಳ್ಳೆಯದು ಬಿಹಾರ್ ಎಂದರೆ ಸದಾ ವಸಂತ ಋತುವಿನಲ್ಲಿ ಶಾಂತವಾಗಿ ಇರುವವರು ಎಲೆ ಉದುರುವ ಕಾಲದಲ್ಲಿ ಹೋಗಬಾರದು ಕೆಲವೊಮ್ಮೆಯೂ ಸಹ ಬಿರುಗಾಳಿಗಳು ಬರಬಾರದು ಸದಾ ವಸಂತ ಋತುವಿರಲಿ ಒಳ್ಳೆಯದು ಎರಡನೇ ಪಾಯಿಂಟು ತಮ್ಮನ್ನು ತಾವು ಆತ್ಮಿಕ ದೃಷ್ಟಿಯಿಂದ ಸೃಷ್ಟಿಯನ್ನೇ ಪರಿವರ್ತಿಸುವವರೆಂದು ತಿಳಿದುಕೊಂಡಿದ್ದೀರಾ ಅಥವಾ ಅನುಭವ ಮಾಡುತ್ತೀರಾ ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನೆ ಆಗತ್ತೆ ಎಂದು ಕೇಳುತ್ತಿದ್ದೆವು ಆದರೆ ಈಗ ಆತ್ಮಿಕ ದೃಷ್ಟಿಯಿಂದ ಸೃಷ್ಟಿಯ ಪರಿವರ್ತನೆ ಆಗ್ಬಿಟ್ಟಿದೆ ಅಲ್ವಾ ಇದರ ಅನುಭವಿಗಳು ಆಗಿದ್ದೀರಾ ತಮಗಂತೂ ಈಗ ತಂದೆಯ ಪ್ರಪಂಚವಾಗಿದ್ದಾರೆ ಅಂದಾಗ ಸೃಷ್ಟಿಯೇ ಬದಲಾಯಿತು ಹಿಂದಿನ ಜಗತ್ತು ಅಂದರೆ ಅರ್ಥ ಪ್ರಪಂಚಕ್ಕೂ ಈಗಿನ ಪ್ರಪಂಚಕ್ಕೂ ಅಂತರವಾಗಿದೆ ಅಲ್ವಾ ಮುಂಚೆ ಇದ್ದಂತಹ ಪ್ರಪಂಚದಲ್ಲಿ ಬುದ್ಧಿ ಅಲೆದಾಡುತ್ತಿತ್ತು ಹಾಗೆಯೇ ಈಗ ತಂದೆಯ ಪ್ರಪಂಚವಾಗಿದ್ದಾರೆ ಅದರಿಂದ ಬುದ್ಧಿಯ ಅಲೆದಾಟ ಬಂದಾಯಿತು ಮತ್ತು ಏಕಾಗ್ರವಾಗಿದ್ದೀರಾ ಏಕೆಂದರೆ ಮೊದಲು ಇದ್ದಂತಹ ಜೀವನದಲ್ಲಿ ಕೆಲವೊಮ್ಮೆ ದೇಹದ ಸಂಬಂಧದಲ್ಲಿ ಕೆಲವೊಮ್ಮೆ ದೇಹದ ಪದಾರ್ಥಗಳಲ್ಲಿ ಅನೇಕ ಕಡೆ ಬುದ್ಧಿ ಹೊರಟು ಹೋಗುತ್ತಿತ್ತು ಈಗ ಇದೆಲ್ಲವೂ ಬದಲಾಗಿದೆ ಈಗಲೂ ದೇಹದ ನೆನಪಿರುತ್ತದೆಯಾ ಅಥವಾ ದೇಹಿಯ ನೆನಪಿರುತ್ತದೆಯಾ ಒಂದು ವೇಳೆ ದೇಹದ ಕಡೆ ಬುದ್ಧಿ ಹೋಗುತ್ತದೆ ಎಂದರೆ ಇದು ತಪ್ಪು ಎಂದು ತಿಳಿಯುತ್ತೀರಾ ಅಲ್ವಾ ನಂತರ ದೇಹಕ್ಕೆ ಬದಲಾಗಿ ತಮ್ಮನ್ನು ತಾವು ದೇಹಿ ಎಂದು ತಿಳಿದುಕೊಳ್ಳುವ ಅಭ್ಯಾಸ ಮಾಡಿದಿರಿ ಹಾಗಾದರೆ ತಮ್ಮ ಪ್ರಪಂಚವೇ ಬದಲಾಯಿತು ಮತ್ತೆ ಸ್ವಯಂ ತಾವು ಬದಲಾಗಿದ್ದೀರಾ ತಂದೆಯೇ ನಮ್ಮ ಪ್ರಪಂಚ ಅಥವಾ ಈಗಲೂ ಸ್ಥೂಲ ಜಗತ್ತಿನಲ್ಲಿ ಏನಾದರೂ ಉಳ್ಕೊಂಡಿದ್ದೀರಾ ಬಾಬರೂರೇ ನಿಮ್ಮ ಪ್ರಪಂಚ ಆಗಿದ್ದಾರಾ ಅಥವಾ ಆ ಪ್ರಪಂಚನೂ ಇದೆಯಾ ವಿನಾಶಿ ದನ ವಿನಾಶಿ ಸಂಬಂಧದ ಕಡೆಯಂತೂ ಬುದ್ಧಿ ಹೋಗೋದಿಲ್ಲ ತಾನೆ ಈಗ ನನ್ನದೇನೂ ಇಲ್ಲ ನನ್ನ ಬಳಿ ಬಹಳಷ್ಟು ಹಣವಿದೆ ಎಂಬ ಈ ಸಂಕಲ್ಪ ಅಥವಾ ಸ್ವಪ್ನದಲ್ಲಿಯೂ ಬರುವುದಿಲ್ಲ ಏಕೆಂದರೆ ಎಲ್ಲವನ್ನ ತಂದೆಗೆ ಸಮರ್ಪಣೆ ಮಾಡಲಾಗಿದೆ ನನ್ನದನ್ನು ನಿಮ್ಮದು ಎಂದು ಸಮರ್ಪಣೆ ಮಾಡಿದಿರ ಅಲ್ವಾ ಅಥವಾ ನನ್ನದು ಸಹ ನನ್ನದು ತಂದೆಯದು ನನ್ನದೇ ಈ ರೀತಿಯಾಗಿ ತಿಳ್ಕೊಳ್ಳೋದಿಲ್ಲ ಅಲ್ವ ಈ ವಿನಾಶಿ ತನು ಮನ ಹಳೆಯ ಮನಸ್ಸು ನನ್ನದಲ್ಲ ತಂದೆಗೆ ಕೊಟ್ಟಿದ್ದೇವೆ ಪರಿವರ್ತನೆಯಾಗಲು ಮೊಟ್ಟ ಸರ್ವಸ್ವವೂ ನಿಮ್ಮದು ಎಂಬ ಸಂಕಲ್ಪವನ್ನೇ ಮಾಡಿದ್ದೀರಾ ನಿನ್ನದು ಎಂದು ಹೇಳುವುದರಲ್ಲಿಯೇ ಲಾಭವಿದೆ ಇದರಲ್ಲಿ ತಂದೆಗೆ ಏನು ಲಾಭ ಇಲ್ಲ ನಿಮಗೆ ಲಾಭವಿದೆ ಏಕೆಂದರೆ ನನ್ನದು ಎನ್ನುವುದರಿಂದ ಬಂಧನಕ್ಕೆ ಒಳಗಾಗುತ್ತೀರಾ ಇರುವವರಾಗುತ್ತೀರಾ ಮತ್ತು ನಿನ್ನದು ಎನ್ನುವುದರಿಂದ ನಿರ್ಲಿಪ್ತರಾಗಿರುತ್ತೀರಾ ಡಬಲ್ ಲೈಟ್ ಟ್ರಸ್ಟಿ ಆಗುತ್ತೀರಾ ಅಂದ ಮೇಲೆ ಯಾವುದು ಒಳ್ಳೆಯದು ಹಗುರರಾಗುವುದು ಒಳ್ಳೆಯದ ಅಥವಾ ಹೊರೆಯನ್ನು ಒರುವುದು ಒಳ್ಳೆಯದ ವರ್ತಮಾನ ಸಮಯದಲ್ಲಿ ಕೆಲವರು ಶರೀರದಿಂದಲೂ ದಪ್ಪವಾಗಿರುತ್ತಾರೆ ಅಂದಾಗ ಇಷ್ಟ ಆಗುವುದಿಲ್ಲ ಎಲ್ಲರೂ ಸಹ ತಮ್ಮನ್ನು ತಾವು ಹಗುರವಾಗಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡುತ್ತಾರೆ ಏಕೆಂದರೆ ಶರೀರದ ಭಾರ ಜಾಸ್ತಿಯಾದರೆ ನಷ್ಟವಾಗುವುದು ಎಂದರ್ಥ ಅದೇ ರೀತಿ ನನ್ನದು ನನ್ನದು ಎನ್ನುವುದರಿಂದ ಬುದ್ಧಿಯ ಮೇಲೆ ಹೊರೆ ಜಾಸ್ತಿಯಾಗತ್ತೆ ನಿಮ್ಮದು ಎನ್ನುವುದರಿಂದ ಅಂದರೆ ಬಾಬಾ ನನ್ನದೇನು ಇಲ್ಲ ಇಲ್ಲ ನಿಮ್ಮದು ಎನ್ನುವುದರಿಂದ ಬುದ್ಧಿ ಹಗುರವಾಗಿರುತ್ತದೆ ಎಲ್ಲಿಯವರೆಗೆ ಹಗುರವಾಗುವುದಿಲ್ಲವೋ ಅಲ್ಲಿಯವರೆಗೆ ಶ್ರೇಷ್ಠ ಸ್ಥಿತಿಯವರೆಗೆ ತಲುಪಲು ಸಾಧ್ಯವಿಲ್ಲ ಹಾರುವ ಕಲೆಯೇ ಆನಂದದ ಅನುಭೂತಿಯನ್ನು ಮಾಡಿಸುತ್ತದೆ ಹಗುರವಾಗಿ ಇರುವುದರಲ್ಲಿಯೇ ಆನಂದವಿದೆ ಒಳ್ಳೆಯದು ಯಾವಾಗ ತಂದೆಯೇ ಸಿಕ್ಕಿದ್ದಾರೆ ಅಂದಾಗ ಅವರ ಮುಂದೆ ಮಾಯೆಯೇನಾಗಿದೆ ಮಾಯೆ ದುಃಖಿಗಳನ್ನಾಗಿ ಮಾಡುವಂತಹದ್ದು ತಂದೆ ಆಸ್ತಿಯನ್ನ ಕೊಡುವವರಾಗಿದ್ದಾರೆ ಪ್ರಾಪ್ತಿ ಮಾಡಿಸುವವರು ಇಂತಹ ಪ್ರಾಪ್ತಿ ಮಾಡಿಸುವ ತಂದೆಯಂತೂ ಇಡೀ ಕಲ್ಪದಲ್ಲಿ ಸಿಗುವುದಿಲ್ಲ ಸ್ವರ್ಗದಲ್ಲಿಯೂ ಸಿಗುವುದಿಲ್ಲ ಹಾಗಾದರೆ ತಂದೆಯನ್ನು ಒಂದು ಗಳಿಗೆಗೂ ಆಗಿಯೂ ಸಹ ಮರೆಯಬಾರದು ಅಲ್ಪ ಕಾಲದ ಪ್ರಾಪ್ತಿಯನ್ನು ಮಾಡಿಸುವವರನ್ನೇ ಮರೆಯುವುದಿಲ್ಲ ಅಂದಾಗ ಬೇಹದ್ದಿನ ಪ್ರಾಪ್ತಿ ಮಾಡಿಸುವಂತಹ ತಂದೆಯನ್ನು ಮರೆಯಲು ಸಾಧ್ಯವ ಸದಾ ಇದನ್ನೇ ನೆನಪಿಟ್ಟುಕೊಳ್ಳಿ ನಾವು ಟ್ರಸ್ಟಿಯಾಗಿದ್ದೇವೆ ಜೀವನದಲ್ಲಿ ಮತ್ತೇನು ಬೇಕು ಆನಂದ ಸಂಗೀತ ಹಾರುವುದು ಯಾವಾಗ ಪ್ರಾಪ್ತಿಯಾಗುವುದು ಆಗಲೇ ಆನಂದ ಉಂಟಾಗುವುದಲ್ವಾ ಇಲ್ಲದಿದ್ದರೆ ದುಃಖಿಯಾಗುತ್ತಾ ಇರ್ತೀರ ಆದ್ದರಿಂದ ಈ ವರದಾನ ಸ್ಮೃತಿಯಲ್ಲಿರಲಿ ನಾವು ಆನಂದವಾಗಿರುತ್ತ ಹಾಡುತ್ತಾ ಹಾರುವವರಾಗಿದ್ದೇವೆ ಸದಾ ಕಾಲ ತಂದೆಯ ಪ್ರಪಂಚದಲ್ಲಿಯೇ ಇರುವವರಾಗಿದ್ದೇವೆ ಎಲ್ಲಾದರೂ ಬುದ್ಧಿ ಹೋಗುತ್ತದೆ ಎನ್ನುವುದಕ್ಕೆ ಇನ್ನೇನು ಬೇಕಾಗಿಯೇ ಇಲ್ಲ ಸ್ವಪ್ನದಲ್ಲಿಯೂ ಕೂಡ ಅಳಬಾರದು ಮಾಯೆ ದುಃಖಿಗಳನ್ನಾಗಿ ಮಾಡಿದರೂ ಸಹ ಅಳಬಾರದು ಕೇವಲ ಕಣ್ಣುಗಳಿಂದ ಅಳುವುದು ಅಲ್ಲ ಮನಸ್ಸಿನ ಅಳವು ಸಹ ದುಃಖವಾಗಿದೆ ಅದು ಸಹ ಆಗಬಾರದು ಅಂದರೆ ಮಾಯೆ ದುಃಖಿಗಳನ್ನಾಗಿ ಮಾಡುವುದು ಮತ್ತು ತಂದೆ ಆನಂದದಲ್ಲಿ ಇಡುತ್ತಾರೆ ಬಿಹಾರ್ ಎಂದರೆ ಸದಾ ಖುಷಿಯಾಗಿ ಇರುವವರು ಎಂದು ಮತ್ತೆ ಬಂಗಾಳ ಎಂದರೆ ಸದಾ ಸಿಹಿಯಾಗಿ ಇರುವವರು ಬಂಗಾಳದಲ್ಲಿ ಮಿಠಾಯಿ ಬಹಳ ಚೆನ್ನಾಗಿರುತ್ತದೆ ಅಲ್ವಾ ವಿಧ ವಿಧವಾದ ಮಿಠಾಯಿ ಮಾಡುತ್ತಾರೆ ಅಂದಾಗ ಎಲ್ಲಿ ಮಧುರತೆ ಅಥವಾ ಸಿಹಿ ಇರುತ್ತೆ ಅಲ್ಲಿ ಪವಿತ್ರತೆ ಇದೆ ಪವಿತ್ರತೆ ಇಲ್ಲದೆ ಮಧುರತೆ ಬರಲು ಸಾಧ್ಯವಿಲ್ಲ ಹಾಗಾದರೆ ತಾವು ಸದಾ ಮಧುರವಾಗಿ ಖುಷಿಯಾಗಿ ಇರುವವರು ಒಳ್ಳೆಯದು ಟೀಚರ್ಸು ಸಹ ಆನಂದವಾಗಿರುವವರನ್ನ ನೋಡಿ ಸದಾ ಆನಂದವಾಗಿಯೇ ಇರುತ್ತೀರ ಅಲ್ವಾ ಒಳ್ಳೆಯದು ವರದಾನ ಸಂಘದೋಷದಿಂದ ದೂರವಿದ್ದು ಸದಾ ತಂದೆಯ ಸಮೀಪತೆಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪಾಸ್ವಿತ್ ಆನರ್ಭವ ವರದಾನದ ವಿಶ್ಲೇಷಣೆ ಒಂದು ವೇಳೆ ತಂದೆಯ ಸಮೀಪವಿರುವುದು ಇಷ್ಟವಾಗುತ್ತದೆ ಎಂದರೆ ಎಂದಿಗೂ ಯಾವುದೇ ಸಂಘದೋಷದಿಂದ ದೂರವಿರಬೇಕು ಹಲವು ಪ್ರಕಾರದ ಆಕರ್ಷಣೆ ಪರೀಕ್ಷೆಯ ರೂಪದಲ್ಲಿ ಬರುತ್ತದೆ ಆದರೆ ಆಕರ್ಷಿತರಾಗಬಾರದು ಸಂಘದೋಷ ಹಲವು ಪ್ರಕಾರದಿರುತ್ತದೆ ವ್ಯರ್ಥ ಸಂಕಲ್ಪಗಳು ಅಥವಾ ಮಾಯೆಯ ಆಕರ್ಷಣೆಯ ಸಂಕಲ್ಪಗಳ ಸಂಘ ಸಂಬಂಧಿಗಳ ಸಂಘ ವಾಣಿಯ ಸಂಘ ಅನ್ನದೋಷದ ಸಂಘ ಕರ್ಮದ ಸಂಘ ಈ ಎಲ್ಲ ದೋಷಗಳಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವವರೇ ಪಾಸ್ವಿತ್ ಆನರ್ ಆಗುತ್ತಾರೆ ಸ್ಲೋಗನ್ ತಾವು ಸೂಕ್ಷ್ಮ ದೇವತೆ ಆದಾಗ ಪರಿಸ್ಥಿತಿಗಳಲ್ಲಿ ತಂದೆ ಸ್ವಯಂ ನಿಮ್ಮ ಛತ್ರ ಆಗುತ್ತಾರೆ ಓಂ ಶಾಂತಿ